ಕನ್ನಡ ಸಿನಿ ಅಭಿಮಾನಿಗಳೇ ಎಲ್ಲರಿಗೂ ನಮಸ್ಕಾರ. ಚಿತ್ರ ರಸಿಕರ ಮನಸ್ಸಲ್ಲಿ ಅಚ್ಚಳಿಯದ ಪಾತ್ರಗಳನ್ನು ನಿರ್ವಹಿಸಿ ಜನಪ್ರಿಯತೆಯನ್ನು ಉತ್ತುಂಗಕ್ಕೇರಿದ ನಟಿಯವರು. ತಮ್ಮ ಮುಖಛಾಯೆ, ಮುಗುಳ್ನಗೆ, ಮನಮೋಹಕ ನೋಟದಿಂದ ಸಾವಿರಾರು ಕಲಾ ಪ್ರೇಮಿಗಳನ್ನು ಆಕರ್ಷಿತರನ್ನಾಗಿ ಮಾಡಿದ ಚಲುವೆ ಇವರು. ಅವರೇ ನಮ್ಮ ಮಿನುತಾರೆ ಕಲ್ಪನರವರು. ಇವರ ಹೆಸರು ಕೇಳಿದ ಕೂಡಲೇ ನೆನಪಾಗೋದೇ ಅವರ ಸ್ನಿಗ್ಧ ಸೌಂದರ್ಯ, ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲವೂ ಕೂಡ. ಸಿನಿಮಾ ಅಂದರೆ ಹೀರೋನೇ ಮೇನ್ ಅಂತಿದ್ದ ಆ ಕಾಲದಲ್ಲಿ ನಾಯಕಿ ಪ್ರಧಾನ ಚಿತ್ರಗಳಿಗೆ ನಾಂದಿ ಹಾಡಿದಂತಹ ನಾಯಕಿ ಇವರು. ತಮ್ಮ ವಿಶಿಷ್ಟ ಉಡುಪುಗಳಿಂದಲೇ ಗುರುತಿಸಿಕೊಂಡಂತಹ ಕಲ್ಪನಾ ಅವರು ಒಂದು ಕಾಲದಲ್ಲಿ ತುಂಬು ತೋಳಿನ ಕುಪ್ಪಸಗಳನ್ನೇ ಧರಿಸುತ್ತಿದ್ದರು. ಮಿನುಗುತ್ತಾರೆ ಕಲ್ಪನಾ ಅವರ ಮುಖಛಾಯೆ, ಮುಗುಳ್ನಗೆ, ಮನಮೋಹಕ ನೋಟವನ್ನು ಒಂದು ಬಾರಿ ನೋಡಿದರೆ ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಮಿಂಚಿ ಬೇಗ ಮರೆಯಾದ ನಟಿ ಇವರು. ನಟಿ ಕಲ್ಪನಾ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನವರು. ಚಿತ್ರರಂಗವನ್ನು ಪ್ರವೇಶಿಸುವ ಮೊದಲು ಅವರ ಹೆಸರು ಶರತ್ಲತಾ ಎಂದಿತ್ತು. 1943 ಜುಲೈ 18ರಂದು ಶ್ರೀಯುತ ಎನ್ ಎಸ್ ಕೃಷ್ಣಮೂರ್ತಿ ಮತ್ತು ಎಂ ಜಾನಕಮ್ಮನವರ ಪುತ್ರಿಯಾಗಿ ಮಂಗಳೂರಿನ ವೆನ್ಲ್ಯಾಕ್ ಸಹಕಾರಿ ಆಸ್ಪತ್ರೆಯಲ್ಲಿ ಜನಿಸುತ್ತಾರೆ. ಇವರ ಮಾತೃಭಾಷೆ ತುಳು. ಕಲ್ಪನಾ ಅವರು ಬಾಲ್ಯದಲ್ಲೇ ಕಲಾವಿದೆಯಾಗುವಂತಹ ಕನಸನ್ನು ಕಂಡವರು. ಅವರ ಕುಟುಂಬದಲ್ಲಿ ಯಾರೂ ಕೂಡ ಕಲಾವಿದರಿರಲಿಲ್ಲ. ಅಂತಹ ಕನಸಿಗೆ ಇಂಬು ನೀಡುವರು ಕೂಡ ಇರಲಿಲ್ಲ. ವೃತ್ತಿ ರಂಗಭೂಮಿಯಲ್ಲಿ ಶ್ರೀ ನಾಟಕ ಮಂಡಳಿಯ ಮೂಲಕ ರಂಗಭೂಮಿಯನ್ನು ಪ್ರವೇಶಿಸುತ್ತಾರೆ. ಚಿತ್ರರಂಗದ ಮಿನುಗುತ್ತಾರೆ ಎನಿಸಿದಂತಹ ಕಲ್ಪನಾ ಅವರ ಅಭಿನಯದ ಮೊದಲ ಕನ್ನಡ ಚಲನಚಿತ್ರ ಬಿ ಆರ್ ಪಂತರು ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಾಕು ಮಗಳು. ಆ ಚಿತ್ರದಿಂದ ಆರಂಭವಾದಂತಹ ಸಿನಿಮಾದ ಪಯಣ 1978 ಶ್ರೀಯುತ ಜ್ಞಾನಪೀಠ ಪುರಸ್ಕೃತ ಶಿವರಾಮ್ ಕಾರಂತರ ನಿರ್ದೇಶನದ ಮಲೆಯ ಮಕ್ಕಳವರೆಗೂ 78 ಸಿನಿಮಾಗಳಲ್ಲಿ ಅಭಿನಯಿಸುವಂತೆ ಮಾಡಿತು. ಅಂತಹ ಒಬ್ಬ ಮಹಾನ್ ತಾರೆ ಕಲ್ಪನಾ ಅವರ ಬಗ್ಗೆ ಮೈಸೂರಿನ ಯುವ ಸಾಹಿತಿ ವಿ ಶ್ರೀಧರ್ ಅವರು ಸುಮಾರು 1114 ಪುಟಗಳ ರಜತರಂಗದ ಧ್ರುವ ತಾರೆ ಬೃಹತ್ ಸಂಸ್ಕರಣ ಗ್ರಂಥವನ್ನು ತಂದಿರುವುದು ಕಲ್ಪನಾ ಅವರಿಗೆ ನೀಡಿರುವಂತಹ ಬಹುದೊಡ್ಡ ಗೌರವವಾಗಿದೆ. ಆ ನಂತರ ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಶರಪಂಜರ, ಎರಡು ಕನಸು, ಗಂಧದ ಗುಡಿ ಮೊದಲಾದ ಚಲನಚಿತ್ರಗಳಲ್ಲಿ ಕಲ್ಪನಾ ಅವರು ಅತ್ಯಂತ ಉತ್ತಮವಾಗಿ ಅಭಿನಯಿಸಿದ್ದಾರೆ. ಕಲ್ಪನಾ ಅವರಿಗೆ ಹೈಸ್ಕೂಲ್ನಲ್ಲಿರುವಾಗಲೇ ನಾಟಕಗಳತ್ತ ಭಾರಿ ಆಸಕ್ತಿ, ಮುಖಕ್ಕೆ ಬಣ್ಣ ಬಳಸಿಕೊಳ್ಳುವಂತಹ ಹಂಬಲ. ಬೆಳ್ಳಿ ಮೋಡ ಚಿತ್ರದ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ ಎಂಬ ಹಾಡೆ ನಟಿ ಕಲ್ಪನಾ ಅವರಿಗೆ ಮಿನುಗುತ್ತಾರೆ ಎಂಬ ಬಿರುದನ್ನು ನೀಡಿದ್ದು. ಸುಮಾರು 27 ಕನ್ನಡ ಚಿತ್ರಗಳಲ್ಲಿ ಬಹುಮುಖ ಪ್ರತಿಭೆಯಾಗಿ ಮಿಂಚಿದ ಮಿನುಗುತ್ತಾರೆ ತಮಿಳು ಭಾಷೆಯಲ್ಲೂ ಕೂಡ ತಮ್ಮ ಕಲಾ ಚಾತುರ್ಯವನ್ನು ತೋರಿಸಿಕೊಟ್ಟವರು. ಅದರಲ್ಲಿ ಮುಖ್ಯವಾಗಿ ಮಡ್ರಾಸ್ ಟು ಪಾಂಡಿಚೇರಿ ಚಿತ್ರವು ಕಲ್ಪನಾ ಅವರನ್ನು ಇನ್ನಷ್ಟು ಯಶಸ್ಸಿನ ಶಿಖರವನ್ನೇರಿಸಿತು. ಆ ಚಿತ್ರ ಹಿಂದಿ ಭಾಷೆಗೂ ಕೂಡ ರಿಮೇಕ್ ಆಗಿ ಅಮಿತಾಬ್, ಅರುಣ ಇರಾನಿ ಮುಖ್ಯ ಭೂಮಿಕೆಯಲ್ಲಿ ತೆರೆ ಕಂಡು ಯಶಸ್ಸು ಗಳಿಸಿತು. ಇಡೀ ಚಿತ್ರೋದ್ಯಮದಲ್ಲಿ ಅತ್ಯುತ್ತಮ ಪ್ರತಿಭೆಯಾಗಿ ಅವರ ಮಾತಿನ ಶೈಲಿ, ಚುರುಕು ಚಟುವಟಿಕೆ, ಅಸಾಂಪ್ರದಾಯಿಕ ಜೀವನ ಶೈಲಿ, ಅವರ ಉಡುಗೆ ತೊಡುಗೆ ಇನ್ನಷ್ಟು ಜನಪ್ರಿಯತೆ ತಂದುಕೊಟ್ಟವು. ಆ ಕಾಲದ ಮಾಡ್ರನ್ ಉಡುಗೆ ಎಂದು ತೊಟ್ಟು ತನ್ನದೇ ಆದ ಟ್ರೆಂಡ್ ಹುಟ್ಟು ಹಾಕಿಕೊಂಡಾಕೆ. ದೊಡ್ಡ ದೊಡ್ಡ ಓಲೆಗಳನ್ನು ಅದಕ್ಕೆ ಒಪ್ಪುವಂತಹ ದೊಡ್ಡ ದೊಡ್ಡ ಉಂಗುರಗಳು, ಗಿಟ್ಟ ಸೆರಗು, ಹಾರದಂತಹ ಸರಗಳು, ಗಿಡ್ಡ ಗಿಡ್ಡ ತೋಳಿನ ಬ್ಲೌಸ್ಗಳನ್ನು ಧರಿಸಿ ತನ್ನದೇ ಆದ ಟ್ರೆಂಡ್ನ ಪ್ರಾರಂಭಿಸಿದವರು. ಈ ಚಲುವೆಯ ಅಭಿನಯ ಕಂಡು ಬೆರಗಾದವರಿಲ್ಲ. ಈ ಚಲುವೆಯ ಯಶಸ್ಸಿನ ದಾರಿಯ ಜೊತೆ ಜೊತೆಗೆ ಹಲವಾರು ಗಾಸಿಪ್ಗಳು ಕೂಡ ಕೇಳಿಬರುತ್ತಿದ್ದವು. ಇದರಿಂದ ಮಿನುಗುತ್ತಾರೆ ಕಲ್ಪನಾ ಅವರು ಅನೇಕ ಅವಮಾನಗಳನ್ನು ಕೂಡ ಅನುಭವಿಸಿದ್ದಾರೆ. ಇವರ ಮುಂದಿನ ಜೀವನ ಹೇಗಿತ್ತು, ಇದರ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ಭಾಗದಲ್ಲಿ.